एल विद्यार्थी एजुकेशन कन्नड यूट्यूब चैनल के स्वागत इवतने प्रश्न ना डिस्कस उद्यम घटक एसएमसी विवर पट्टियन्नु कोष्टक उद्यम घटक स्थिर वेच्च 100 इद्दाग अंत अंदिदरे अंद्रे टीएफसी अदु टोटल फिक्स्ड कॉस्ट अंत आयता टीएफसी एष्टु कोट्टिदरे 100 ಇದ್ದಾಗ ಒಂದು ಉದ್ಯಮ ಘಟಕದ ಟಿವಿಸಿ ಮತ್ತು ಟಿಸಿ ಮತ್ತು ಎವಿಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಯಿರಿ ಅಂದಿದ್ದಾರೆ ಅದೇ ರೀತಿ ಎಸ್ಎಸಿ ಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಇಲ್ಲಿ ನಮಗೆ ಕ್ಯೂ ಕೊಟ್ಟಿದ್ದಾರೆ 0 1 2 3 4 5 6 ಈ ರೀತಿ ಕೊಟ್ಟಿರ್ತಾರೆ ಎಸ್ಎಂಸಿ ಕೊಟ್ಟಿರ್ತಾರೆ 0 ಕೆಳಗಡೆ ಮೈನಸ್ ಕೊಟ್ಟಿದ್ದಾರೆ 1 ರ ಕೆಳಗಡೆ 500 500 300 200 300 500 800 ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳುತ್ತೇನೆ ಸುಲಭವಾಗಿ ನೀವು 6 ಅಂಕವನ್ನು ಪಡೆದುಕೊಳ್ಳಬಹುದು ಈ ಒಂದು ಪ್ರಶ್ನೆಯಲ್ಲಿ ಓಕೆನಾ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅವರು ಕ್ಯೂ ಕೊಟ್ಟಿದ್ದಾರೆ ಕ್ಯೂ ಕೊಟ್ಟಿದ್ದಾರೆ ಎಸ್ಎಂಸಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಕಾಲಂ ಹಾಕಬೇಕು ಕ್ಯೂ ಇದು ಕ್ಯೂ ಕ್ಯೂ ನಲ್ಲಿ ಏನೇನು ಕೊಟ್ಟಿದ್ದಾರೆ 0 1 2 3 4 5 ಅಂತ ಕೊಟ್ಟಿದ್ದಾರೆ ಮತ್ತು 6 ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ क्यू नल्ली 0 1 2 3 4 5 6 ಅಂತ ಕೊಟ್ಟಿದ್ದಾರೆ क्यू ಅಂತ ಬರೆದು 0 1 2 3 4 5 6 ಅಂತ ಈ ರೀತಿ ಲಂಬಾಂತರ ಏನಿದೆ ಸ್ಕೇಲ್ ನಿಂದ ಹಾಕಿ ಓಕೆನಾ ಇಲ್ಲಿ ಎಸ್ ಎಂ ಸಿ ಅಂತ ಹಾಕಿ ಎಸ್ ಎಂ ಸಿ ಇದು ಎಸ್ ಎಂ ಸಿ ನೋಡಿ ಎಸ್ ಎಂ ಸಿ ಇದೆ 0 ಕೆಳಗಡೆ ಮೈನಸ್ 500 300 200 300 500 800 ಅಂತ ಇದೆ ನೋಡಿ ಇಲ್ಲಿ ಬರಿಬೇಕಾಗುತ್ತೆ ಮೈನಸ್ 500 300 200 300 ಮತ್ತು 500 ಮತ್ತು 800 ಈಗ ಕ್ಯೂ ಆದ ನಂತರ ಎಸ್ಎಂಸಿ ಆದ ನಂತರ ಟಿಎಫ್ಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಅಂತ ಅಂದಿದ್ದಾರೆ ಅವರು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇದರ ಅರ್ಥ ಏನು ಟಿಎಫ್ಸಿ ಅದು ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಇದೇನೇ ನೋಡಿ ಅದು ಟಿಎಫ್ಸಿ ಅದು ಇಲ್ಲಿ ಟಿಎಫ್ಸಿ ಅಂತ ಬರೆಯಬೇಕು ಟಿಎಫ್ಸಿ ಟಿಎಫ್ಸಿ ಅಂತ ಬರೆಯಬೇಕು ಟಿಎಫ್ಸಿ ಅಂತ ಏನು ಕೊಟ್ಟಿದ್ದಾರೆ ಟಿಎಫ್ಸಿ 100 ಇದ್ದಾಗ ಅಂತ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ನೋಡಿ ಅದೇ ರೀತಿ ಇಲ್ಲಿ ಬರೆಯಬೇಕಾಗುತ್ತೆ 100 100 100 100 100 ಈ ರೀತಿ 100 100 ನಾವು ಬರಿಬೇಕಾಗುತ್ತೆ ನಮ್ದು 3 ಕಾಲಂ ಒಂದನೇದು ಕ್ಯೂ ಎರಡನೇದು ಎಸ್ಎಂಸಿ ಮತ್ತು ಮೂರನೇದು ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದ್ರೆ ಟಿಎಫ್ಸಿ ಟಿಎಫ್ಸಿ ಇದು ಇಲ್ಲಿ ನೋಡಿ 100 ಇದ್ದಾಗ ಅಂತಿದ್ದಾರೆ ಸೋ 100 100 ಅಂತ ಇಲ್ಲಿ ನಾವು ಬರೆದಿದ್ದೇವೆ ಓಕೆನಾ ಈಗ ಏನು ಕಂಡುಹಿಡಿಯಬೇಕು ಅಂತಿದ್ದಾರೆ ಅವರು ಟಿವಿಸಿ ಮತ್ತು ಟಿಸಿ ಮತ್ತು ಎವಿಸಿ ಮತ್ತು ಎಸ್ಎಸಿ ಗಳನ್ನು ಕಂಡುಹಿಡಿಯಿರಿ ಅಂತಿದ್ದಾರೆ ಮೊದಲಿಗೆ ನಾವು ಈಗ ಟಿವಿಸಿ ಕಾಲಂ ಹಾಕಬೇಕು ಇಲ್ಲಿ ನೋಡಿ ಟಿ ವಿ ಸಿ ನೋಡಿ ಟಿವಿಸಿ ಕಂಡುಹಿಡಿಯಬೇಕಂದ್ರೆ ಈ ಒಂದು ಕಾಲಂ ನಾವು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ಪ್ಲಸ್ ಮಾಡಬೇಕು ಎಲ್ಲ ಅಮೌಂಟ್ ಎಸ್ಎಂಸಿ ಅಮೌಂಟ್ ಪ್ಲಸ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಕೂಡ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಇಲ್ಲಿ 0 ನೇ ಬರುತ್ತೆ ಅಂದ್ರೆ ಮೈನಸ್ ಬರುತ್ತೆ ಆಯ್ತಾ ಇಲ್ಲಿ 500 ಏನಿದೆ ನೋಡಿ 500 500 ಪ್ಲಸ್ ಇಲ್ಲಿ ಮೈನಸ್ ಇದೆ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ 500 ಏ ಬರುತ್ತೆ ಆಯ್ತಾ 500 ಪ್ಲಸ್ 300 ಎಷ್ಟು ಆಗುತ್ತೆ 300 ಮಾಡಬೇಕು ಎಷ್ಟು ಆಗುತ್ತೆ 800 800 ಪ್ಲಸ್ 200 ಮಾಡಿದು 1000 ಆಯ್ತಾ 1000 ಪ್ಲಸ್ 300 ಎಷ್ಟು 1300 1300 ಪ್ಲಸ್ 500 ಮಾಡಬೇಕು 1800 ಬರುತ್ತೆ 1800 ಪ್ಲಸ್ 800 2600 ಬರುತ್ತೆ ಟಿವಿಸಿ ಮುಗಿತು ಟಿಸಿ ನೋಡಿ ಈಗ ಟಿಸಿ ಕಾಲಂ ಹಾಕಬೇಕು ಟಿಸಿ ನಾವು ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಟಿಸಿ ಕಂಡುಹಿಡಿಯಲು ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಬೇಕು 100 ಪ್ಲಸ್ 0 ಮಾಡಿದ್ರೆ ಇಲ್ಲಿ 100 ಬರುತ್ತೆ 100 ಪ್ಲಸ್ 500 ಮಾಡಿದ್ರೆ ಇಲ್ಲಿ 600 ಬರುತ್ತೆ 100 ಪ್ಲಸ್ 800 ಮಾಡಿದ್ರೆ 900 ಬರುತ್ತೆ 100 ಪ್ಲಸ್ ಇಲ್ಲಿ 1100 ಬರುತ್ತೆ 100 ಪ್ಲಸ್ 1300 ಇಲ್ಲಿ 1400 ಬರುತ್ತೆ 100 ಪ್ಲಸ್ 800 ಇಲ್ಲಿ 1900 ಬರುತ್ತೆ 100 ಪ್ಲಸ್ 2700 ಬರುತ್ತೆ ಅರ್ಥ ಆಯ್ತಾ ಟಿಸಿ ಕಂಡುಹಿಡಿಯಬೇಕಂದ್ರೆ ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಿದ್ರೆ ನಮಗೆ ಟಿಸಿ ಬರುತ್ತೆ ಟಿವಿಸಿ ಮುಗಿತು ಟಿಸಿ ಮುಗಿತು ಎವಿಸಿ ಈಗ ಎವಿಸಿ ಕಾಲಂ ಹಾಕಬೇಕು ಎವಿಸಿ ನೀವು ಗರಿಗಳನ್ನು ಏನಿದೆ ಸ್ಕೇಲ್ ನಲ್ಲಿ ಹೊಡೆಯಿರಿ ಇಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ
ABC ಕಂಡುಹಿಡಿಯಬೇಕು ಈ ಒಂದು ಕಾಲಂ ನಾವು ಕಂಡುಹಿಡಿಯಬೇಕಂದ್ರೆ ABC ಕಂಡುಹಿಡಿಯಲು TVC ಇಲ್ಲಿದೆ ಇಲ್ಲಿದೆ TVC ಇಲ್ಲಿದೆ ಇಲ್ಲಿ 0 ಡಿವೈಡ್ ಬೈ 0 ಮಾಡಿದ್ರೆ ಅಷ್ಟೇ ಇಲ್ಲಿ 0 ನೇ ಬರುತ್ತೆ 500 ಡಿವೈಡ್ ಬೈ 1 ಮಾಡಿದ್ರೆ ಅಷ್ಟೇ ಬರುತ್ತೆ ಇಲ್ಲಿ 500 ಬರುತ್ತೆ ಓಕೆನಾ 800 ಡಿವೈಡ್ ಬೈ 2 ಮಾಡಬೇಕು 1000 ಡಿವೈಡ್ ಬೈ 3 ಮಾಡಬೇಕು 1300 ಡಿವೈಡ್ ಬೈ 4 ಮಾಡಬೇಕು 1800 ಡಿವೈಡ್ ಬೈ 5 ಮಾಡಬೇಕು 2600 ಡಿವೈಡ್ ಬೈ 6 ಮಾಡಿದ್ರೆ ಇದು ನಮ್ಮದು ಬರುತ್ತೆ ಓಕೆನಾ ಇಲ್ಲಿ ನೋಡಿ ABC ABC ना कंबे TVC नोडको TVC इल्लिदे TVC डिवाइड बाय Q नमदु ABC बरुत्ते आयता नानु डिवाइड बाय माडि इल्ली संख्येगळन्न हच्चिदिनि ओकेना इल्ली ईग एनु कंडुहिडिबेकंदिद्दारे SAC कंडुहिडिबेकंदिद्दारे इल्ली नोडि SAC अंत हाकबेकु कोनेयल्लि कॉलम ओकेना नोडि ABC हेंगे कंडुहिडिबेकंद्रे TVC डिवाइड बाय Q ಮಾಡಬೇಕು TVC डिवाइड बाय Q ಮಾಡಿದ್ರೆ ನಮಗೆ ABC ಬರುತ್ತೆ ಅಂದ್ರೆ 500 डिवाइड बाय 1 ಮಾಡಿದ್ರೆ 500 ಬರುತ್ತೆ ಅಥವಾ 800 डिवाइड बाय 2 ಮಾಡಿದ್ರೆ ಎಷ್ಟು ಬರುತ್ತೆ 400 ಬರುತ್ತೆ 1000 डिवाइड बाय 3 ಮಾಡಿದ್ರೆ ಇಲ್ಲಿ ನೋಡಿ 33.333 ಅಂತ ಬರುತ್ತೆ ಅದು ಓಕೆನಾ ಇಲ್ಲಿ ನೋಡಿ 1300 डिवाइड बाय 4 ಮಾಡಿದ್ರೆ ಎಷ್ಟು ಬರುತ್ತೆ 325 ಬರುತ್ತೆ 1800 डिवाइड बाय 5 ಮಾಡಿದ್ರೆ ಎಷ್ಟು ಬರುತ್ತೆ 360 ಬರುತ್ತೆ 2600 ಡಿವೈಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 433.33 ಅಂತ ಬರುತ್ತೆ ಅದು SAC SAC ಕಂಡುಹಿಡಿಯಬೇಕಂದ್ರೆ TC ಅಲ್ಲಿದೆ ನೋಡ್ಕೋಬೇಕು ಇಲ್ಲಿದೆ ನೋಡಿ TC TC ಡಿವೈಡ್ ಬೈ Q ಮಾಡಬೇಕು ಅಂದ್ರೆ 100 ಡಿವೈಡ್ ಬೈ 0 ಮಾಡಿದ್ರೆ ಅದು 100 ಬರುತ್ತೆ SAC ಕಂಡುಹಿಡಿಯಲು ನೋಡಿ TC ಅಲ್ಲಿದೆ ನೋಡ್ಕೋಬೇಕು ಇಲ್ಲಿದೆ ನೋಡಿ TC TC ಡಿವೈಡ್ ಬೈ Q ಮಾಡಬೇಕು ಅಂದ್ರೆ 100 ಡಿವೈಡ್ ಬೈ 0 ಮಾಡಿದ್ರೆ ಎಷ್ಟು ಬರುತ್ತೆ 100 ಬರುತ್ತೆ ಆಯ್ತಾ 600 ಡಿವೈಡ್ ಬೈ 1 ಮಾಡಿದ್ರೆ ಎಷ್ಟು ಬರುತ್ತೆ 600 ಬರುತ್ತೆ 900 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 450 ಬರುತ್ತೆ 1100 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ನೋಡಿ 366.66 ಅಂತ ಬರುತ್ತೆ ಅದೇ ರೀತಿ 1400 ಡಿವೈಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ 350 ಬರುತ್ತೆ 1900 ಡಿವೈಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ 380 ಬರುತ್ತೆ 2700 डिवाइड बाय 6 बरते 450 ना आंसर नोड़ी 6 अंक सुलभ इन बहुत मुख्य ऐन सूत्र बरी ABC यहाँ कंडीर TC ABC SAC हे कंडीर अंत सूत्र बरी Q SMC नमेंगे प्रश्न को TFC कूड़ा प्रश्न को TVC TVC ना यहाँ रीति कंह नो अब सूत्र बर TVC इज इक्वल टू सिग्मा सिग्मा SMC सिग्मा SMC आयता अदे रीति TC ना यहाँ रीति कंह TC यहाँ रीति कंह TFC प्लस TVC TFC प्लस TVC इतने ABC 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 ಯಾವ ರೀತಿ ಕಂಡುಹಿಡಿದೀವಿ ಅಂದ್ರೆ ನಾವು ABC ಇಸ್ ಈಕ್ವಲ್ ಟು TVC TVC ಡಿವೈಡ್ ಬೈ Q ಮಾಡಿದ್ದೇವೆ ಅದರ ರೀತಿ ನಾಲ್ಕನೇದು SAC 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 ಯಾವ ರೀತಿ ಕಂಡುಹಿಡಿದೀವಿ ಅಂದ್ರೆ TC ಡಿವೈಡ್ ಬೈ Q ಈ ಒಂದು ಸೂತ್ರನಲ್ಲಿ ನಾವು ಕೊನೆಯಲ್ಲಿ ತೋರಿಸಬೇಕಾಗುತ್ತೆ ಓಕೆನಾ 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಏನಾದರೂ ಡೌಟ್ಸ್ ಗಳಿದ್ದರೆ ನನಗೆ ಇನ್ಸ್ಟಾನಲ್ಲಿ ನೀವು कमेंट्स एजुकेशन कन्नड अंत नंदु आईडी इदे ओकेना अल्लि बंदु नीवु ननगे मेसेज माडि खंडितवागि रिप्लाई माडुत्तेने एनादरू डौट्स गळिद्रे ई ओंदु प्रश्ने कुरितु थैंक यू सो मच